ವಿಮಾನ ನಿಲ್ದಾಣದಲ್ಲಿ ವ್ಯಕ್ತಿಯೊಬ್ಬ ಪ್ರಯಾಣ ಬೆಳೆಸೋದಿಕ್ಕೆ ಅಂತ ವಿಮಾನ ನಿಲ್ದಾಣವನ್ನ ಪ್ರವೇಶ ಮಾಡ್ತಾರೆ. ಆದ್ರೆ ಅಲ್ಲೊಂದು ದುರಂತ ಸಂಭವಿಸುತ್ತೆ, ಅಲ್ಲೊಂದು ಅವಘಡ ಸೃಷ್ಟಿಯಾಗುತ್ತೆ. ಹಾಗಾದ್ರೆ ಏನಾಗಿತ್ತು ಅಲ್ಲಿ ಅನ್ನೋದನ್ನ ಹೇಳ್ತೀವಿ ನೋಡಿ ಈ ವರದಿಯಲ್ಲಿ. ವಿಮಾನ ನಿಲ್ದಾಣವನ್ನ ಪ್ರವೇಶಿಸಿದಂತಹ ಪ್ರಯಾಣಿಕ ಅದು ಯಾವ ಊರಿಗೆ ಹೋಗ್ತಾ ಇದ್ದ ಅನ್ನೋದೇನು ಡೀಟೇಲ್ಸ್ ಗೊತ್ತಾಗಿಲ್ಲ. ಆದ್ರೆ ಆತ ಪ್ರಯಾಣ ಬೆಳೆಸೋದಕ್ಕೆ ಅಂತ ವಿಮಾನ ನಿಲ್ದಾಣವನ್ನ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಕುಸಿದು ಬೀಳ್ತಾನೆ. ಇನ್ನು ಅಕ್ಕಪಕ್ಕದಲ್ಲಿದ್ದಂತಹ ವಿಮಾನ ನಿಲ್ದಾಣದ ಸಿಬ್ಬಂದಿಗಳು, ಅಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗಳು ತಕ್ಷಣವೇ ಸ್ಥಳಕ್ಕೆ ಓಡಿ ಬರ್ತಾರೆ. ಆತನನ್ನ ಗಮನಿಸಿದ ತಕ್ಷಣ ಅವರಿಗೆ ಅರ್ಥವಾಗೋದೇನು ಅಂತ ಅಂದ್ರೆ ಆತನಿಗೆ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಆಗಿದೆ ಅನ್ನುವಂಥದ್ದು. ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಸಿಬ್ಬಂದಿಗಳು ಆತನಿಗೆ CPR ಅನ್ನ ಕೊಡ್ತಾರೆ. CPR ಅನ್ನ ಕೊಟ್ಟ ತಕ್ಷಣ ವ್ಯಕ್ತಿ ಸುಧಾರಿಸಿಕೊಂಡು ಮತ್ತೆ ವಾಪಸ್ ಮೇಲೆ ಹೇಳ್ತಾನೆ. CPR ಕೊಡೋದ್ರಿಂದ ಆದ್ರೆ ಇದು ಪ್ರಥಮ ಚಿಕಿತ್ಸೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹೃದಯಾಘಾತದ ಸಂದರ್ಭದಲ್ಲಿ CPR ಕೊಡ್ತಾ ಇದ್ದಾಗೆ ಹೃದಯ ತನ್ನ ಬಡಿತವನ್ನ ಆರಂಭ ಮಾಡುತ್ತೆ. ಹಾರ್ಟ್ ಬ್ಲಾಕೇಜ್ ನಿಂದ ಉಂಟಾದಂತಹ ಸಮಸ್ಯೆಯಿಂದ ಸ್ವಲ್ಪ ಕೊಂಚ ಕೆಲ ಗಂಟೆಗಳ ಕಾಲ ರಿಲೀಫ್ ಸಿಕ್ಕಂತಾಗುತ್ತೆ. ಈ ಸಂದರ್ಭದಲ್ಲಿ CPR ಕೊಟ್ಟ ನಂತರ ವ್ಯಕ್ತಿಯನ್ನ ಬದುಕಿಳಿಸ್ಕೊಳ್ತಾರೆ ಸಿಬ್ಬಂದಿಗಳು. ಇನ್ನು ಈ ಒಂದು ಕೆಲಸಕ್ಕೆ ಎಲ್ಲೆಡೆ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನಮ್ಮ ಕಡೆಯಿಂದಲೂ ಕೂಡ ಸಿಬ್ಬಂದಿಗಳಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕಾಗತ್ತೆ.